ಹಲೋ ಗೈಸ್, ಪ್ರೊ ಕಬಡ್ಡಿ ಸೀಸನ್ 9 ಆಕ್ಷನ್ ಇದೀಗ ಮುಕ್ತಾಯವಾಗಿದೆ. ಡೇ 1 ಅಲ್ಲಿ ಪವನ್ ಕುಮಾರ್ ಶರಾವತ್ ಅವರು ಏನು ಮಾತಾಡಿದ್ರು ಕನ್ನಡದಲ್ಲಿ ಮಾತಾಡಿದ್ದಾರೆ ವೀಕ್ಷಕರ. ಪವನ್ ಕುಮಾರ್ ಶರಾವತ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಕನ್ನಡ ಪದವನ್ನು ಕೂಡ ಯೂಸ್ ಮಾಡಿದ್ದಾರೆ, ಕನ್ನಡ ಪದವನ್ನು ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಪವನ್ ಕುಮಾರ್ ಶರಾವತ್ ಅವರು ಏನು ಯೂಸ್ ಮಾಡಿದ್ರಪ್ಪ ಅಂದರೆ, ಬೆಂಗಳೂರು ಬುಲ್ಸ್ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ನಮ್ಮ ಫ್ಯಾನ್ಸ್, ಆಲ್ ನಮ್ಮ ಫ್ಯಾನ್ಸ್ ಅಂತ ಮಾಡಿದ್ದಾರೆ ವೀಕ್ಷಕರೇ. ನೋಡಿ, ಅಲ್ಲೂ ಕೂಡ ನಮ್ಮ ಅಂತ ಕನ್ನಡ ಪದಗಳನ್ನು ಯೂಸ್ ಮಾಡಿದ್ದಾರೆ. ಇದು ಪವನ್ ಕುಮಾರ್ ಶರಾವತ್ ಅವರು ನಿನ್ನೆ ಕನ್ನಡ ಪದದಲ್ಲಿ ಟೆಕ್ಸ್ಟ್ ಮಾಡಿದ್ದು ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಕನ್ನಡ ಪದವನ್ನು ಯೂಸ್ ಮಾಡಿದ್ದಾರೆ, ಇಂಗ್ಲೀಷ್ ವರ್ಡಲ್ಲಿ ಯೂಸ್ ಮಾಡಿದ್ದಾರೆ. ಅವ್ರಿಗೆ ಕನ್ನಡ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ, ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದ ಮೇಲೆ ಕನ್ನಡ ಕಲ್ತ್ಕೊಬೇಕು ಅಂತ ಏನಿಲ್ಲ, ಕಬಡ್ಡಿ ಕಲ್ತ್ಕೊಂಡ್ರೆ ಸಾಕು, ಅವ್ರಿಗೆ ಬೇಕಾಗಿರೋದು ಕಬಡ್ಡಿ, ಕನ್ನಡ ಅಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಕನ್ನಡನೂ ಕೂಡ ಕಲಿಬೇಕು, ಆದರೆ ಒಂದು ಸ್ವಲ್ಪ ಕನ್ನಡ ಮಾತಾಡೋದು ಕಲಿತರೆ ಸಾಕು. ಪವನ್ ಕುಮಾರ್ ಶರಾವತ್ ಅವರು ಮ್ಯಾನೇಜಬಲ್ ಕನ್ನಡವನ್ನು ಮಾತಾಡ್ತಾರೆ. ನೋಡ್ಬೋದು, ಪವನ್ ಕುಮಾರ್ ಶರಾವತ್ ಅವರು ನಮ್ಮ ಕನ್ನಡ ಅಂತ ಯೂಸ್ ಮಾಡಿದ್ದಾರೆ ವೀಕ್ಷಕರೇ. ಇದು ನಮ್ಮ ಪವನ್ ಕುಮಾರ್ ಶರಾವತ್ತು. ಯಾಕೆ ನಾವು ಪವನ್ ಕುಮಾರ್ ಶರಾವತ್ಗೆ ನಮ್ಮ ಅಂತ ಹೇಳ್ತೀರಿ, ವಿರಾಟ್ ಕೊಹ್ಲಿಗೆ ನಮ್ಮ ವಿರಾಟ್ ಕೊಹ್ಲಿ, ಎ ಬಿ ಡಿವಿಲಿಯರ್ಸ್ಗೆ ನಮ್ಮ ಎ ಬಿ ಡಿ ಅಂತ ಹೇಳ್ತೀರಿ? ಇದಕ್ಕೋಸ್ಕರನೇ ಪವನ್ ಕುಮಾರ್ ಶರಾವತ್ತು ಕೂಡ ಆರ್ ಸಿ ಬಿಗೆ ಹೇಗೆ ವಿರಾಟ್ ಎ ಬಿ ಡಿನೋ ಅದೇ ಥರ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಬ್ಬರೇ ಪವನ್ ಕುಮಾರ್ ಶರಾವತ್. ನೋಡೋಣ, ನೆಕ್ಸ್ಟ್ ಸೀಸನು ತಮಿಳ್ ತಲೆವಾಸ್ ಬಿಟ್ಟರೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಮತ್ತೆ ಪವನ್ ಕುಮಾರ್ ಶರಾವತ್ ಅವರು ಬರಬೇಕು, ಅಥವಾ ಕೋಚ್ ಮಾಡ್ಬಿಡೋಣ ಬಿಡಿ ಪವನ್ ಕುಮಾರ್ ಶರಾವತ್ ಅವರನ್ನು ನೆಕ್ಸ್ಟ್ ಸಲ ಅಂತ ಹೇಳ್ಬೋದು.